ಕೊರೋನಾ ವೈರಸ್ ಪೀಡಿತರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆಗೆ ಆಧಾರ್ ಕಾರ್ಡ್ ಮಾತ್ರ ಇದ್ದರೆ ಸಾಕು ಎಂದು ಹೇಳಿದ್ದಾರೆ ಇದನ್ನು ಸ್ಪಷ್ಟ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಷ್ಟನೆಯನ್ನ ನೀಡಬೇಕೆಂದು ಮಾಜಿ ಸಚಿವ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ ಜನರಿಗೆ ಅವರ ಹೇಳಿಕೆಯಲ್ಲಿ ಗೊಂದಲ ಇದೆ ಕೋವಿಡ್ ಪೀಡಿತರಿಗೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವುದೇ ದಾಖಲೆ ಇಲ್ಲದೆ ಸಂಪೂರ್ಣ ಉಚಿತ ಚಿಕಿತ್ಸೆಯನ್ನ ನೀಡುವ ವ್ಯವಸ್ಥೆಯನ್ನ ಮಾಡಬೇಕೆಂದು ಖಾದರ್ ಆಗ್ರಹಿಸಿದ್ದಾರೆ ಖಾಸಗಿ ಆಸ್ಪತ್ರೆಗೆ ಹೋದವರು ಉಚಿತ ಚಿಕಿತ್ಸೆ ಸಿಗದೆ ಮರಳಿ ಬರುತ್ತಿದ್ದಾರೆ ವೆನ್ಲಕ್ ಆಸ್ಪತ್ರೆಯಲ್ಲಿ ಜಾಗ ಇಲ್ಲದೆ ಇದ್ದಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋಗುತ್ತಿದ್ದಾರೆ ಆದರೆ ಅಲ್ಲಿ ಉಚಿತ ಸೌಲಭ್ಯ ಇಲ್ಲ ಎಂದು ಅವರನ್ನು ವಾಪಸ್ ಕಳುಹಿಸಲಾಗುತ್ತಿದೆ ಇದಕ್ಕೆ ಹೊಣೆ ಯಾರು ಇಂತಹ ಗೊಂದಲದ ಸ್ಥಿತಿಯನ್ನು ಸ್ಪಷ್ಟನೆ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ಬಗೆಹರಿಸಬೇಕು ಎಂದು ಖಾದರ್ ಒತ್ತಾಯಿಸಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಉಚಿತ ಚಿಕಿತ್ಸೆಗೆ ಆಧಾರ್ ಗುರುತಿನ ಚೀಟಿ ಇದ್ದರೆ ಸಾಕು ಎಂಬ ಮಾತನ್ನು ಹೇಳಿದ್ದಾರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ಉಚಿತ ಸೇವೆ ಅಂತ ಕೂಡ ನಾನು ನೋಡಿದೆ ಆದರೆ ಇದನ್ನು ಸ್ಪಷ್ಟ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ನಾನು ಇವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರ್ಪೊರೇಷನ್ ಬಗ್ಗೆ ನಾನು ಕೇಳಿಕೊಂಡಿದ್ದೇನೆ ಯಾಕಂತ ಹೇಳಿದರೆ ಜನರು ಇವತ್ತು ತಪ್ಪ ಅಭಿಪ್ರಾಯ ಆಗಿ ಬಂದು ಮಿಟ್ಟಿದ್ದಾರೆ ಎಲ್ಲ ಉಚಿತ ಅಂತ ನೇರವಾಗಿ ಎಲ್ಲ ಕೂಡ ಉಚಿತ ಇಲ್ಲ ಈಗಿನ ಆದೇಶ ಪ್ರಕಾರ ಯಾಕಿದ್ದು ಗೊಂದಲ ಆಗಬಾರದು ಜನರಿಗೆ ನಂಬರ್ 1 ನನ್ನ ಬೇಡಿಕೆ ಜಿಲ್ಲಾ ಸಚಿವರು ಮತ್ತು ರಾಜ್ಯ ಸರ್ಕಾರ ಹತ್ರ ಕೋವಿಡ್ ರೋಗಗಳಿಗೆ ಕೋವಿಡ್ ಪೀಡಿತರಿಗೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯ ಮೇನ್ ಸ್ಕೀಮ್ ಇದೆ ಅದರಿಗೆ ನೀವು ಆಧಾರ್ ಕಾರ್ಡ್ ಕೂಡ ಕೇಳಬಾರದು